ನಮಸ್ತೆ ಮಕ್ಕಳೇ, ಹೇಗಿದ್ದೀರಿ ಎಲ್ಲರೂ? ಮನೆಯಲ್ಲಿ ಆರಾಮಾಗಿದ್ದೀರಲ್ವ ಮಕ್ಕಳೇ? ನಾವು ನಿನ್ನೆ ಅವಧಿಯಲ್ಲಿ ಏನ್ ಕಲಿತಾ ಇದ್ದೀವಿ ಹೇಳ್ರಿ? ಲಡ ಈ ಕೂಕ್ ಪಾಠಕ್ಕೆ ಸಂಬಂಧಪಟ್ಟಂತಹ ಪದಗಳನ್ನು ನಾವು ಕಲಿತಾ ಇದ್ದೀವಿ. ಹೌದಾ? ಜಲಾಂಗ ಕಡಗ ಒರೆಗಿನ ಎಲ್ಲ ಪದಗಳನ್ನ ಯಾವ ರೀತಿ ಓದ್ಬೇಕು ಮತ್ತು ಪದಗಳ ಅರ್ಥ ನಾವು ನಿನ್ನೆ ಅವಧಿಯಲ್ಲಿ ತಿಳ್ಕೊಂಡಿದ್ದೀವಿ. ಹೌದಾ? ಇದನ್ನ ನಿಮಗೆ ಹೋಮ್ವರ್ಕ್ ಆಗಿ ಕೊಟ್ಟಿದೆ. ಎಲ್ಲರೂ ಮಾಡಿದಿರಲ್ಲ ಹೋಮ್ವರ್ಕ್ ನ? ಓಕೆ, ನೆಕ್ಸ್ಟ್ ಮುಂದಿನ ಚಟುವಟಿಕೆ ಯಾವುದಿದೆ ಅಂತ ಅಂದ್ರೆ, ನೋಡ್ರಿ ಇಲ್ಲಿ ಕೊಟ್ಟಿರುವಂತಹ ಪದಗಳನ್ನ ಈ ಕೊಟ್ಟಿರುವಂತಹ ಗೆರೆಗಳಲ್ಲಿ, ಕೆಳಗೆ ಕೊಟ್ಟಿರುವಂತಹ ಗೆರೆಗಳಲ್ಲಿ ಬರಿತಾ ಹೋಗ್ಬೇಕು. ಇಲ್ಲಿ ಆರು ಸಾಲುಗಳನ್ನ ಕೊಟ್ಟಿದ್ದಾರೆ, ಕಾಣಿಸ್ತೀರಾ? ಒಂದು, ಎರಡು, ಮೂರು, ನಾಲ್ಕು, ಐದು, ಆರು. ಆರು ಸಾಲುಗಳನ್ನ ಕೊಟ್ಟಿದ್ದಾರೆ. ಈ ಆರು ಸಾಲುಗಳಲ್ಲಿ ನಾವು ಮೇಲೆ ಕೊಟ್ಟಿರುವಂತಹ ಯಾವ ಪದ ಕೊಟ್ಟಿದ್ದಾರಲ್ಲ ಅದೇ ಪದವನ್ನ ಕೆಳಗೆ ಬರಿತಾ ಹೋಗ್ಬೇಕು. ತಿಳಿತಾನ? ಇಲ್ಲಿ ನೋಡ್ರಿ, ಮೊದಲನೇ ಪದ ಯಾವುದಿದೆ? ಅ ಗ ದ ಅಗನ. ಎರಡನೇ ಪದ ಕ ರ ಗ ಕಡಗ. ಮೂರನೇ ಪದ ಲ ಕ ಲ ಕ ಲಕ ಲಕ. ಓಕೆ, ನಂತರ ನಾಲ್ಕನೇ ಪದ ಕ ಲ ಕ ಲ ಕಳ ಕಲ. ನಂತರ ಕ ಕ ಕ ಕ ಕಟ ಕಟ. ಓಕೆ, ಈ ಕೊಟ್ಟಿರುವಂತಹ ಪದಗಳನ್ನ ನಾವು ಕೆಳಗಡೆ ಬರೆದಾಕೋಬೇಕು ಮತ್ತು ಆ ಪದಗಳ ಉಚ್ಚಾರವನ್ನ ತಿಳ್ಕೊತಾ ಹೋಗ್ಬೇಕು. ಇಲ್ಲಿ ನೋಡ್ರಿ, ನಾ ಈಗಾಗಲೇ ಬರೆದಿದ್ದೀನಿ ಪದಗಳನ್ನ ಗಮನಿಸಿ. ಮೊದಲನೇ ಅಕ್ಷರ ಯಾವುದು? ಅ. ಮೊದಲನೇ ಅಕ್ಷರ ಯಾವುದು? ಅ ಗ ಲ ಅಗಲ. ಯಾವ ರೀತಿ ಬೆಳೆ ಏನಾದ್ರೂ ಬೆಳೆ ಎಷ್ಟು ಕರಕಲ ಆಗ್ತಾ ಇದೆ
ಚೆನ್ನಾಗಿದೆ ಅಂತ ಹೇಳಿ ಹೇಳಲಿಕ್ಕೆ ಈ ಪದವನ್ನ ಬಳಕೆ ಮಾಡ್ಕೊಳ್ತಾರೆ. ಇದು ಸಹಿತ ಇವತ್ತಿನ ಹೋಮ್ವರ್ಕ್ ನಿಮಗೆ. ಮಕ್ಕಳೇ ನೋಡಿ, ಪೇಜ್ ನಂಬರ್
ಹೋಮ್ವರ್ಕ್ ಎಲ್ಲರೂ ಹೋಮ್ವರ್ಕ್ ಮಾಡಿ.